नमस्कार अमोघ वार्ते के स्वागत नानु रम्या तुमकूरु जिला उस्तुवारी सचिव विशेष अधिकारी डॉक्टर नागण्णरवरन्नु सरकार नेमक माडिदे। गृह सचिव आगिरुव डॉक्टर जी परमेश्वर जिला उस्तुवारी सचिवरागिद्दु जिले अभिवृद्धि अधिकारी मध्ये सेतुवेयागि डॉक्टर नागण्णरवरु कार्यनिर्वहिसलिद्दु जिलाधिकारी कचेरियल्लि शीघ्रदल्ले कार्य आरंभ माडलिद्दारे। ಈಗಾಗಲೇ ವಿಶೇಷ ಅಧಿಕಾರಿಗಳ ಚೇಂಬರ್ ಅನ್ನು ಅತ್ಯಾಧುನಿಕವಾಗಿ ಸಿದ್ಧಗೊಳಿಸಲಾಗಿದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧಿಕೃತವಾಗಿ ಉದ್ಘಾಟಿಸಿದ ನಂತರ ಸಾರ್ವಜನಿಕರಿಗೆ ಸೇವೆ ಲಭ್ಯವಾಗಲಿದೆ। ಈ ಹಿಂದೆ ನಾಗಣ್ಣರವರು ತಾಲೂಕು ಪಂಚಾಯಿತಿಯಲ್ಲಿ ಇಒ ಆಗಿ ಟಿಬಿ ಜಯಚಂದ್ರ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ವಿಶೇಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವುದನ್ನು ಸ್ಮರಿಸಲಾಗಿದೆ। ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು। ईद मिलाद हब्बद प्रयुक्त तुमकूरी सहस्रारु मुस्लिम बांधवरु मेरवणिगे नडेसी संभ्रमिसिदरु। तुमकूरी गोडशेट कालोनी चांदिनी मेरवणिगे होरट सहस्रारु मुस्लिम बांधवरु नगर विविधेडे संचरिसिदरु। ईद मिलाद हब्बद प्रयुक्त संचरिसिद सहस्रारु मुस्लिम बांधवरिगे मार्गद उद्दक्कू ज्यूस कुडियुव नीरु व्यवस्थे माडलागितु। माजी शासक शफी अहमद, इक्बाल अहमद, असलम पाशा, पालिके सदस्यराद इनायतुल्ला खान, सैयद नयाज, जे कुमार सेरिदंते हलवारु प्रमुखरु मेरवणिगेयल्लि पाल्गोंडिद्दरु। एसपि अशोक कुमार, नगर डिवैएसपि चंद्रशेखर मेरवणिगेयल्लि पाल्गोळ्ळुव मूलक बिगि भद्रते कैगोंडिद्दरु। एनएस मारुति प्रसाद, अमोक टिवि, तुमकूरु। ಕಾವೇರಿ ನೀರಿಗಾಗಿ ಕರೆ ನೀಡಲಾಗಿದ ಬಂದ್ ತುಮಕೂರಿನಲ್ಲಿ ಯಶಸ್ವಿಯಾಗಿದೆ। ತುಮಕೂರಿನಲ್ಲಿ ವಿವಿಧ ಕನ್ನಡ ಪರ ಹಾಗೂ ವಿವಿಧ ಸಂಘಟನೆಗಳು ಕರೆ ನೀಡಿದ ಬಂದ್ಗೆ ಎಲ್ಲೆಡೆ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿತ್ತು। ಅಂಗಡಿ ಮುಂಗಟ್ಟುಗಳು, ಚಿತ್ರಮಂದಿರಗಳು ಬಂದ್ ಮಾಡಿದ್ದರಿಂದ ನಗರದ ರಸ್ತೆಗಳಲ್ಲಿ ಸಂಚಾರವಿಲ್ಲದೆ ಬಿಕೊ ಎನ್ನುತ್ತಿತ್ತು। ವಿವಿಧ ಕನ್ನಡ ಪರ ಸಂಘಟನೆಗಳು, ಜಿಲ್ಲಾ ಜೆಡಿಎಸ್ ಮತ್ತು ರೈತ ಪರ ಸಂಘಟನೆಗಳ ನೂರಾರು ಮಂದಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಅಣುಕುಶವಯಾತ್ರೆ ಕೈಗೊಂಡಿತು। ಅನಂತರ ಅಲ್ಲಿಯೇ ಸುಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು। ತುಮಕೂರಿನ ಪ್ರಮುಖ ವಾಣಿಜ್ಯ ಪ್ರದೇಶಗಳಲ್ಲಿ ಅಂಗಡಿಗಳನ್ನು ಮುಚ್ಚಲಾಗಿದ್ದು ಇದರಿಂದಾಗಿ ಪ್ರಮುಖ ರಸ್ತೆಗಳಲ್ಲಿ ಜನ ವಾಹನ ಸಂಚಾರವಿಲ್ಲದೆ ಬಿಕೊ ಎನ್ನುತ್ತಿತ್ತು। ಸಾರಿಗೆ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಲ್ಲದೆ ಬಿಕೊ ಎನ್ನುತ್ತಿದ್ದು ಬಹಳಷ್ಟು ಬಸ್ಗಳು ನಿಲ್ದಾಣದಲ್ಲಿಯೇ ಉಳಿದುಕೊಂಡಿತ್ತು। ತುಮಕೂರಿನ ಸಂಸದರ ನಿವಾಸದ ಮುಂದೆ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು।
ಬಂದ್ ಹಿನ್ನೆಲೆಯಲ್ಲಿ ನಗರದ ಆಯಾಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿದ್ದು ಎಲ್ಲೆಡೆ ಬಿಗಿ ಬಂದೋಬಸ್ತ್ ಮಾಡಿದ್ದು ಇದರಿಂದ ಯಾವುದೇ ಅಹಿತಕರ ಘಟನೆ ಸಂಭವಿಸಲಿಲ್ಲ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುತ್ತಿರುವುದನ್ನು ಖಂಡಿಸಿ ವಿವಿಧ ಸಂಘಟನೆಗಳಿಂದ ನಡೆಸಲಾಗುತ್ತಿರುವ ಕರ್ನಾಟಕ ಬಂದ್ ಬೆಂಬಲಿಸಿ ಕರೆ ನೀಡಿರುವ ತಿಪಟೂರು ಬಂದ್ ಭಾಗಶಃ ಯಶಸ್ವಿಯಾಗಿದೆ. ಬಂದ್ ಅಂಗವಾಗಿ ಬಿಎಚ್ ರಸ್ತೆ, ದೊಡ್ಡಪೇಟೆ, ಚಿಕ್ಕಪೇಟೆ, ಬೆಳಗಿನ ಮಾರುಕಟ್ಟೆ, ಕೊಬ್ಬರಿ ಮಾರುಕಟ್ಟೆ ಸೇರಿದಂತೆ ಬಹುತೇಕ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬೆಂಬಲ ಸೂಚಿಸಲಾಯಿತು. ನಗರದ ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಬಿಎಚ್ ರಸ್ತೆ ಮೂಲಕ ಸಾಗಿ ತಿಪಟೂರು ತಹಸೀಲ್ದಾರ್ರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ತಾಲೂಕು ಕಚೇರಿ ಮುಂದೆ ನಡೆದ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಸಿದ್ದಾಪುರ ವಿಜಯ್ ಕುಮಾರ್, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿರುವ ಆದೇಶ ಕನ್ನಡಿಗರಿಗೆ ಮರಣ ಶಾಸನವಾಗಿದೆ. ಕಾವೇರಿ ಕೊಳ್ಳದಲ್ಲಿ ನೀರಿನ ಅಭಾವವಿದ್ದರೂ ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶ ನೀಡಿರುವುದು ಗಾಯದ ಮೇಲೆ ಬರೆ ಎಳೆದಂತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ತ್ಯಾಗದ ಫಲವಾಗಿ ನಮ್ಮ ರೈತರ ಉಪಯೋಗಕ್ಕಾಗಿ ನಮ್ಮ ನೆಲ ಹಣದಲ್ಲಿ ನಿರ್ಮಾಣವಾಗಿರುವ ಅಣೆಕಟ್ಟಿನಿಂದ ಹೆಚ್ಚಿನ ನೀರನ್ನ ತಮಿಳುನಾಡು ಪಡೆಯುತ್ತಿದೆ ಎಂದು ಆರೋಪಿಸಿದರು. ಕೊಡಗು ಕೊಡಗಿನ ನಮ್ಮಗಿರಿ ಬೆಟ್ಟದ ತಪ್ಪಲಲ್ಲಿ ಇರತಕ್ಕಂತ ನಮ್ಮ ತಲಕಾವೇರಿ ಅಷ್ಟು ಎತ್ತರದ ಪ್ರದೇಶದಲ್ಲಿ ದೊಡ್ಡ ದೊಡ್ಡದಾದಂತಹ ಗುಡ್ಡ ಕಣಿವೆ ಕಂದರಗಳ ನಡೆ ರಭಸವಾಗಿ ಇರತಕ್ಕಂತ ಒಂದು ಕಾವೇರಿಯಿಂದ ನಮಗೆ ಜಲಪೂರ್ಣ ಅಂತರ್ಜಲ ಮಟ್ಟ ಕೂಡ ಸಿಗ್ತಾ ಇಲ್ಲ. ಆದರೆ ಪರಿಪಾಲಿತ ಕೆಳಭಾಗಕ್ಕೆ ಹೋಗ್ತಾ ಸಮುದ್ರದ ಮಟ್ಟದ ಮಟ್ಟಕ್ಕೆ ಹೋಗ್ತಕ್ಕಂತ ತಮಿಳುನಾಡಲ್ಲಿ ಫಲವತ್ತಾದ ಮಣ್ಣನ್ನ ಫಲವತ್ತಾದ ನೀರನ್ನ ಮತ್ತು ಅಂತರ್ಜಲ ಹೆಚ್ಚು ಮಾಡುವಂತ ಒಂದು ಶಕ್ತಿಯನ್ನು ಕೂಡ ತಾಂಡು ಅಲ್ಲಿ ಹೋಗ್ತಾ ಇದ್ದೇವೆ. ನಮ್ಮ ಕಾವೇರಿ ಇವತ್ತು ನಮಗೆ ಏನು ಮಳೆ ಸಂಪೂರ್ಣವಾಗಿ ಇದುವರೆಗೂ ನಮಗೆ ಮಳೆಗಾಲಗಳೆಲ್ಲ ನಿಂತೋಗಿದೆ. ಇನ್ನು ಯಾವ ಮಳೆಯನ್ನು ಬರುವಂತ ಗ್ಯಾರಂಟಿ ಇಲ್ಲ. ಕೆರೆಕಟ್ಟೆಗಳಲ್ಲಿ ನೀರಿಲ್ಲ. ನಮ್ಮ ಜಲಾಶಯಗಳಲ್ಲಿ ಏನು ಸಂಗ್ರಹ ಮಟ್ಟ ಇದುವರೆಗೂ ಇರಬೇಕಾಗಿತ್ತು ಅದು ತುಂಬಿಲ್ಲ. ಆದರೂ ಕೂಡ ನಮ್ಮ ನಿರ್ವಹಣಾ ಮಂಡಳಿ ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಇವತ್ತು ಅಲ್ಲಿಗೆ ರಾತ್ರೋರಾತ್ರಿ ನೀರನ್ನು ಹರಿಸ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಅವರಿಗೆ ಕಣ್ಣು ಕೂಡಾಗಿದೆಯಾ? ಅವರಂತೂ ಆದೇಶ ಮಾಡೋದು ಕೂಡ ಆದೇಶ, ಆದ್ರೆ ನೀರು ಬಿಡುವಂತವರಿಗೆ ಕಣ್ಣು ಕೂಡಾಗಿದೆಯಾ? ರಾತ್ರೋರಾತ್ರಿ ನೀರು ಬಿಡ್ತಾರೆ, ಒಂದು ಹನಿ ನೀರು ಕೂಡ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ಸುಮಾರು ಪ್ರತಿದಿನ 5,000 ಪ್ರತಿಭಟನೆಯಲ್ಲಿ ಡಿಎಸ್ಎಸ್ ಸಂಚಾಲಕ ನಾಗತಿಹಳ್ಳಿ ಕೃಷ್ಣಮೂರ್ತಿ, ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ತಿಮ್ಲಾಪುರ ದೇವರಾಜು ಸೇರಿದಂತೆ ನೂರಾರು ಪ್ರಮುಖ ಮುಖಂಡರು ಹಾಜರಿದ್ದರು. ಮಂಜುನಾಥ್ ಆಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ಶಿರಾನಗರದ ಮಧುಗಿರಿ ರಸ್ತೆ ಪಾರ್ಕ್ ಮೊಹಲ್ಲಾದಲ್ಲಿ ಸಿಲಿಂಡರ್ ಸ್ಫೋಟದ ಜೊತೆ ಗೋಡೆ ಕುಸಿತವಾಗಿದ್ದು 6 ಜನರಿಗೆ ಗಂಭೀರ ಗಾಯಗಳಾಗಿದ್ದು ಘಟನಾ ಸ್ಥಳಕ್ಕೆ ಶಾಸಕ ಟಿಬಿ ಜಯಚಂದ್ರ ಭೇಟಿ ನೀಡಿದ್ದಾರೆ. ಇಂದು ಬೆಳಗ್ಗೆ ನಗರದ ಮಧುಗಿರಿ ರಸ್ತೆಯ ಪಾರ್ಕ್ ಮೊಹಲ್ಲಾ ನಜೀರ್ ಎಂಬುವರ ಮನೆ ಸ್ಫೋಟಗೊಂಡು ಸುಮಾರು 6 ಮಂದಿಗೆ ಗಾಯಗಳಾಗಿವೆ. ಸ್ಥಳಕ್ಕೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಭೇಟಿ ನೀಡಿ ಹಲವು ರೀತಿಯ ಆಯಾಮಗಳಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಘಟನಾ ಸ್ಥಳಕ್ಕೆ ಶಾಸಕ ಟಿಬಿ ಜಯಚಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ತನಿಖೆ ಹಂತದಲ್ಲಿ ಇರುವ ಕಾರಣ ಯಾವುದೇ ನಿಖರ ಮಾಹಿತಿ ನೀಡಲು ಸಾಧ್ಯವಿಲ್ಲ ಎಂದು ವಿವರಿಸಿದರು. ಅಖಂಡ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದರೂ ಸಹ ಚಾಮರಾಜನಗರ ಮೆಡಿಕಲ್ ನರ್ಸಿಂಗ್ ಕಾಲೇಜಿಗೆ ರಜೆ ನೀಡಿದ ಕಾರಣ ನರ್ಸಿಂಗ್ ವಿದ್ಯಾರ್ಥಿಗಳು ಕಾಲೇಜಿಗೆ ಹಾಜರಾಗಿದ್ದರು. ಚಾಮರಾಜನಗರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಬಳಿ ಬಸ್ಗಾಗಿ ನರ್ಸಿಂಗ್ ವಿದ್ಯಾರ್ಥಿಗಳು ಕಾಯುತ್ತಿರುವಾಗ ಸ್ಥಳಕ್ಕೆ ಬಂದ ಕನ್ನಡ ಚಳುವಳಿಗಾರರು ಕಾಲೇಜಿಗೆ ರಜೆ ಇದೆಯಲ್ಲ ಎಂದು ಕೇಳಿದಾಗ ಪ್ರಾಂಶುಪಾಲರು ರಜೆ ನೀಡಿಲ್ಲ ಎಂದು ವಿದ್ಯಾರ್ಥಿಗಳು ತಿಳಿಸಿದಾಗ ಪ್ರತಿಭಟನೆಗೆ ಇಳಿದ ಹೋರಾಟಗಾರರು ಕಾಲೇಜಿನ ಪ್ರಾಂಶುಪಾಲರ ವಿರುದ್ಧ ಘೋಷಣೆ ಕೂಗಿದರು. ಸ್ಥಳಕ್ಕೆ ಬಂದ ಪೊಲೀಸರು ಪ್ರತಿಭಟನಾಕಾರರನ್ನು ಮನವೊಲಿಸಿ ಕಾಲೇಜಿನ ಬಸ್ ಹಾಗೂ ಆಂಬ್ಯುಲೆನ್ಸ್ ಮೂಲಕ ನರ್ಸಿಂಗ್ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿ ನಿಲಯಗಳಿಗೆ ಕಳುಹಿಸಲಾಯಿತು. ನಾಡಿನೆಲ್ಲೆಡೆ ಬಂದ್ ಬಿಸಿ ತಟ್ಟಿದ್ದು ತಮಿಳುನಾಡು ಮತ್ತು ಕರ್ನಾಟಕ ಗಡಿಭಾಗದ ತಾಳವಾಡಿ ಸಮೀಪದ ಕಾರ್ಯಂಪಾಳ್ಯ ಚೆಕ್ಪೋಸ್ಟ್ನಲ್ಲಿರುವ ಗ್ರಾಮವೊಂದರಲ್ಲಿ ಮೃತರ ಮನೆಗೆ ತೆರಳಲು ಸಾಧ್ಯವಾಗದೆ ಮೃತರ ಸಂಬಂಧಿಕರು ಪರದಾಡಿದ ಘಟನೆ ನಡೆದಿದೆ. ತಮಿಳುನಾಡು ನೋಂದಣಿ ಸಂಖ್ಯೆ ಹೊಂದಿರುವ ವಾಹನಗಳಿಗೆ ಕರ್ನಾಟಕ ರಾಜ್ಯಕ್ಕೆ ಪ್ರವೇಶ ನಿರಾಕರಿಸಿರುವುದರಿಂದ ಮೃತರ ಸಂಬಂಧಿಕರು ಉಭಯ ರಾಜ್ಯದ ಗಡಿಯಲ್ಲಿ ಸಿಲುಕಿಕೊಂಡಿದ್ದರು. ಪಳನಿಸ್ವಾಮಿ ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯ ಗ್ರಾಮವೊಂದರಲ್ಲಿ ಮೃತಪಟ್ಟಿದ್ದರು. ಅವರ ಅಂತಿಮ ದರ್ಶನಕ್ಕೆ ಸಂಬಂಧಿಕರು ಕಾರ್ಯಂಪಾಳ್ಯ ಚೆಕ್ಪೋಸ್ಟ್ ಮೂಲಕ ಬಂದಿದ್ದರು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಗದ್ದಲ ಉಂಟಾಯಿತು. ಮೃತ ತಂದೆಯ ಅಂತ್ಯ ಸಂಸ್ಕಾರ ಮಾಡಲು ತೆರಳಲಾಗದೆ ಪುತ್ರರು ಪುತ್ರಿಯರು ಮೊಮ್ಮಕ್ಕಳು ಕಣ್ಣೀರಿಡುತ್ತಿದ್ದರಿಂದ ಸ್ಥಳದಲ್ಲಿ ಇದ್ದ ಪೊಲೀಸರು ಭದ್ರತೆಯಲ್ಲಿ ಮೃತರ ಮನೆಗೆ ಕಳುಹಿಸಿದರು.
ಕಾವೇರಿ ನೀರು ತಮಿಳುನಾಡಿಗೆ ಹರಿಸುತ್ತಿರುವುದನ್ನು ವಿರೋಧಿಸಿ ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಅಥಣಿ ನಗರದಲ್ಲಿ ಬೆಂಬಲ ಘೋಷಿಸಿದ್ದು ಪ್ರತಿಭಟನಾ ಮೆರವಣಿಗೆ ಮೂಲಕ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಪಟ್ಟಣದ ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೂ ಪಾದಯಾತ್ರೆ ನಡೆಸಿದ ಕರವೇ ಪ್ರವೀಣ ಶೆಟ್ಟಿ ಬಣ ಹಾಗೂ ರೈತ ಸಂಘಟನೆಗಳ ಕಾರ್ಯಕರ್ತರು ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಪ್ರತಿಭಟನಾ ಮೆರವಣಿಗೆ ನಡೆಸಿ ಅಥಣಿ ತಹಶೀಲ್ದಾರ್ ರಾಜೇಶ ಬುರ್ಲಿ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸದಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅದಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂತೆಂದಿಗೂ ನಿಮ್ಮೊಂದಿಗೆ.